ಸ್ನೇಹಿತರೇ ಆಗೋ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಲೋಹಗಳು ಮತ್ತು ಅಲೋಹಗಳು ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗಳೇ ಕೇಳಾಗಿರ್ತಕ್ಕಂಥ ಮತ್ತು ಕೇಳಬಹುದಾದ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಲಿಸಿಕೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಕ್ಷೇನ್ ಮಾಡಬೇಕಾದ್ರೆ ತಪ್ಪಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಾ ಅಂತ ಹೇಳ್ತಾ ಈಗಾಗಲೇ ಕಳೆದ ಸಾಲಿನಿಂದ ನಡೆದಂಥ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಇರ್ಬೋದು ಸರಣಿ ಪರೀಕ್ಷೆ ಇರ್ಬೋದು ಪುರುಷದತ್ತ ಪರೀಕ್ಷೆ ಇರ್ಬೋದು ಅದರಿಂದ ಆಯ್ದ ಕೆಲವೊಂದು ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಲೋಹಗಳು ಮತ್ತು ಲೋಹಗಳು ಅದರಲ್ಲಿ ಮೊದಲನೇದಾಗಿ ಬಹುಐಕ್ಯ ಪ್ರಶ್ನೆಗಳು ನೋಡೋಣ ಲೋಹಗಳು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ನೋಡಿ ಲೋಹಗಳು ಆಮ್ಲ ಜೊತೆ ವರ್ತಿಸಿದಾಗ ಯಾವನೆಲ್ಲ ಬಿಡುಗಡೆ ಮಾಡ್ತದೆ ಇಲ್ಲಿ ಆಪ್ಷನ್ಗಳನ್ನ ನೋಡಿದಾಗ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸಿ ನೈಟ್ರೋಜನ್ ಆಕ್ಸೈಡ್ ಕೊಡಿದರು ಇಲ್ಲಿ ಲೋಗಳಿರಲಿ ಅಮ್ಲಗಳಿರಲಿ ಪ್ರತ್ಯಾಮ್ಲಗಳಿರಲಿ ಲೋಹಗಳು ವರ್ತಿಸಿದ ರೀತಿ ಹೈಡ್ರೋಜನ್ ನಿಲುವನ್ನು ಬಿಡುಗಡೆ ಮಾಡ್ತಾವೆ ಇನ್ನು ತಾಮ್ರವು ಗಾಳಿಯಲ್ಲಿರುವ ತೇವಪುರಿತ ಇಂಗಾಲ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿದಾಗ ಉಂಟಾಗುವ ಹಸಿರು ಪದರು ನೋಡಿರಿ ತಾಮ್ರ ತೇವಪುರಿತ ಇಂಗಾಲ್ ಡೈಆಕ್ಸೈಡ್ ಜೊತೆ ವರ್ಸಿದಾಗ ತಾಮ್ರದ ಕಾರ್ಬೋನೇಟಾಗಿ ಅದು ಹಾಳಾಗ್ತಕ್ಕಂಥ ನಶಿಸ್ತದೆ ಅದಕ್ಕೆ ಸರಿಯಾದ ಉತ್ತರ ತಾಮ್ರದ ಕಾರ್ಬೋನೇಟ್ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸ್ನಾನ ಕ್ರಿಯೆಯನ್ನು ಉಂಟು ಮಾಡ್ತದೆ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸ್ನಾನ ಕ್ರಿಯೆಯನ್ನು ಉಂಟು ಮಾಡ್ತದೆ ಸೋಡಿಯಂ ಕ್ಲೋರೈಡ್ ಪ್ಲಸ್ ತಾಮ್ರ ಮ್ಯಾಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಕಬ್ಬಿಣ ಸಲ್ಫೇಟ್ ಪ್ಲಸ್ ಎ ಜಿ ಎ ಜಿ ತ್ರೀ ಪ್ಲಸ್ ಸಿ ಯು ಇಲ್ಲಿ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನ ಪಟ್ಟರೆಗೊಳಿಸ್ತದೆ ವಿದ್ಯಾರ್ಥಿಗಳಿಗೆ ಕ್ರಿಯಾಶೀಲತೆ ಸರಣಿ ಏರಿಕೆ ಕ್ರಮದಲ್ಲಿ ಗೊತ್ತಿರಬೇಕಾಗ್ತದೆ ಅದಕ್ಕೆ ಸಿಲ್ವರ್ ನೈಟ್ರೇಟ್ ತಾಮ್ರವನ್ನು ಸ್ಥಾನಪಟ್ಟ ಯಾಕೆ ತಾಮ್ರ ಹೆಚ್ಚು ಕ್ರಿಯಾಶೀಲ ಧಾತು ಸಿಲ್ವರ್ ಅದಕ್ಕೆ ಅದನ್ನು ಸ್ಥಾನಪಟ್ಟಾಗ್ತದ ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗೊತ್ತಿಸಿ ತಾಮ್ರದ ಸಲ್ಫೇಟ್ ಸಿ ಯು ಎಸ್ ಒ ಫೋರ್ ಪ್ಲಸ್ ಎಫಿ ಯು ಗೋಜ್ ಟು ಎ ಪಿ ಎಸ್ ಒ ಫೋರ್ ಪ್ಲಸ್ ಯು ಟು ಎ ಜಿ ಎನ್ ಓ ತ್ರೀ ಪ್ಲಸ್ ಸಿ ಯು ಗೋಜ್ ಟು ಸಿ ಯು ಎನ್ ಊ ತ್ರೀ ಟೈಸ್ ಪ್ಲಸ್ ಟು ಎ ಜಿ ಇಲ್ಲಿ ಕಬ್ಬಿಣ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿ ಇರ್ತಕ್ಕಂಥದ್ದು ಕಬ್ಬಿಣ ತಾಮ್ರ ಮತ್ತು ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲ ತಾಮ್ರ ಬೆಳ್ಳಿ ಹೆಚ್ಚು ಅಥವಾ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಬೆಳೆಯು ತಾಮ್ರ ಮತ್ತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ ಇಲ್ಲಿ ಎಲ್ಲವುಗಳನ್ನು ನೋಡಿದಾಗ ಸರಿಯಾದ ಉತ್ತರ ನೋಡಿದಾಗ ಕ್ರಿಯಾಶೀಲತೆ ಸರಣಿ ಮೇಲೆ ಇರ್ತಕ್ಕಂಥದ್ದು ತಾಮ್ರ ಬೆಳೆಗಿಂತ ಹೆಚ್ಚು ಅದರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಇದು ಸರಿಯಾದ ಹೇಳಿಕೆ ಅದನ್ನು ಎಕ್ಸ್ ಧಾತುವಿನ ಎಲೆಕ್ಟ್ರಾನಿನ್ಯಾಸ ಎರಡು ಎಂಟು ಎಂಟು ಒಂದು ಮತ್ತು ವಾಯು ಧಾತುವಿನ ಎಲೆಕ್ಟ್ರಾನಿನ್ಯಾಸ ಎರಡು ಎಂಟು ಏಳು ಆಗಿದೆ ಹಾಗಾದರೆ ಈ ಧಾತುಗಳ ನಡುವೆ ಉಂಟಾದ ವಿಧ ನೋಡಿರಿ ಎರಡು ಎಂಟು ಎಂಟು ಒಂದು ಅದ ಇದು ಎರಡು ಎಂಟು ಏಳು ಅದ ಅತ್ಯಂತ ಹೊರಗಿನ ಎಕ್ಸ್ ಅತ್ಯಂತ ಹೊರಗಿನ ಕೌಚರ ತಗೊಂಡು ಒಂದೇ ಎಲೆಕ್ಟ್ರಾನ್ಗಳನ್ನು ವಾಯ್ದು ಹಾತುವ ಕೊಡ್ತದೆ ಬಂಧವನ್ನು ಉಂಟು ಮಾಡ್ತದೆ ಇಲ್ಲಿ ಉಂಟಾಗ್ತಂಥ ಬಂದ ಯಾವುದಕ್ಕೆ ಇದೆ ನೋಡ್ರಿ ಅಯಾನಿಕ್ ಬಂಧ ಉಂಟಾಗ್ತದ ಎಲೆಕ್ಟ್ರಾನ್ ಹಂಚಿನೇ ಹಂಚಿಕೆಯ ಮೂಲಕ ನಡೆದರೆ ಆ ಬಂಧವನ್ನು ಅಯಾನಿಕ್ ಬಂಧ ಕರಲಾಗ್ತದೆ ಇನ್ನು ಅಲ್ಯೂಮಿನಿಯಂ ಸೋಡಿಯಂ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಮನ್ನು ಕೊಡಲಾಗಿದೆ ಈ ಲೋಹಗಳನ್ನ ಕ್ರಿಯಾಶೀಲತೆಯ ಸರಣಿಯಲ್ಲಿ ಏರಿಕೆ ಕ್ರಮದಲ್ಲಿ ಬರೆಯುವ ಸರಿಯಾದ ಕ್ರಮ ಅಂತ ಕೇಳಿದ್ರು ನೋಡಿ ಕ್ರಿಯಾಶೀಲತೆಯ ಸರ್ಮಿಯ ನಿಮ್ಗೆ ಜೋಡಣೆ ಗೊತ್ತಿರಬೇಕು ಒತ್ತಿರಬೇಕು ಕ್ರಿಯಾಶೀಲತೆಯಲ್ಲಿ ಹೆಚ್ಚು ಕ್ರಿಯಾಶೀಲ ಲೋಹ ಯಾವುದಂದ್ರೆ ಎಲ್ಲವುಗಳಲ್ಲಿ ಅಲ್ಯೂಮಿನಿಯಮ್ಮು ಹೆಚ್ಚು ಕ್ರಿಯಾಶೀಲ ಮ್ಯಾಗ್ನೇಷಿಯಂಗಿಂತ ಕಡಿಮೆ ಕ್ರಿಯಾಶೀಲ ಇರ್ತದೆ ಆಮೇಲೆ ಮ್ಯಾಗ್ನೇಷಿಯಂಗಿಂತ ಕ್ಯಾಲ್ಸಿಯಮ್ ಹೆಚ್ಚು ಕ್ರಿಯಾಶೀಲ ಕ್ಯಾಲ್ಶಿಯಂಗಿಂತ ಸೋಡಿಯಂ ಹೆಚ್ಚು ಕ್ರಿಯಾಶೀಲ ಸೋಡಿಯಂಗಿಂತ ಪೊಟ್ಯಾಷಿಯಮ್ ಹೆಚ್ಚು ಕ್ರಿಯಾಶೀಲವಾಗಿ ಇರ್ತಕ್ಕಂಥದ್ದು ಒಂದು ಅಂಕದ ಪ್ರಶ್ನೋತ್ತರ ನೋಡೋಣ ಉಭಯ ಧರ್ಮಿ ಆಕ್ಸೈಡ್ಗಳು ಎಂದರೇನು ಇದು ಸಪ್ಲಿಮೆಂಟ್ರಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಾಗಿರ್ತಕ್ಕಂಥ ಪ್ರಶ್ನೆ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತಕ್ಕಂಥ ಆಕ್ಸೈಡ್ಗಳನ್ನು ಉಭಯ ಧರ್ಮಿ ಆಕ್ಸೈಡ್ಗಳ ತಯ್ತವು ಅಂದರೆ ಅಲ್ಯೂಮಿನಿಯಮ್ ಆಕ್ಸೈಡ್ಗಳು ಸತ್ವಿನ ಆಕ್ಸೈಡ್ಗಳು ಮಾತ್ರ ಏನು ಕರಿತಂದ್ರೆ ಉಭಯ ಧರ್ಮಿ ಆಕ್ಸೈಡ್ ಅಂತ ಕರೀಲಾಗ್ತದೆ ಇನ್ನು ಸಾರಿಕ್ತ ನೈತ್ರಿಕ ಆಮ್ಲ ಜೊತೆಗೆ ವರ್ತಿಸುವ ಎರಡು ಲೋಹಗಳನ್ನು ಹೆಸರಿಸಿ ಮ್ಯಾಗ್ನೇಷಿಯಂ ಮತ್ತು ಮ್ಯಾಗ್ನೀಸ್ ಮ್ಯಾಗ್ನೇಷಿಯಂ ಮತ್ತು ಮ್ಯಾಗ್ನೀಸ್ ಉಷ್ಣದ ಉತ್ತಮ ವಾಹಕ ಮತ್ತು ದುರ್ಬಲ ವಾಹಕ ಲೋಹಗಳನ್ನು ಹೆಸರಿಸಿ ಉಷ್ಣದ ಉತ್ತಮ ವಾಹಕಗಳು ಬೆಳ್ಳಿ ಮತ್ತು ತಾಮ್ರ ಉಷ್ಣದ ದುರ್ಬಲ ವಾಹಕ ಸೀಸ ಮತ್ತು ಪಾದರಸ ವಿದ್ಯುತ್ ವಾಹಕವಾಗಿರುವ ಅಲೋಹವನ್ನು ಹೆಸರಿಸಿ ವಿದ್ಯುತ್ ವಾಹಕವಾಗಿರುವ ಅಲೋಹ ಗ್ರಾಫೈಟ್ ಮುಂದಿನ ಪ್ರಶ್ನೆ ತನ್ಯತೆ ಎಂದರೇನು ತಿಳುವಾದ ತಂತಿಯನ್ನಾಗಿ ಎಳೆಯಬಹುದಾದ ಲೋಹದ ಸಾಮರ್ಥ್ಯವನ್ನು ನಾವು ತನ್ಯತೆ ಅಂತ ಕರೆಯಲಾಗ್ತದೆ ಇನ್ನು ಮಾಡೆಲ್ ಕ್ವೆಶನ್ ಪೇಪರ್ದಲ್ಲಿರ್ತಕ್ಕಂಥ ಪ್ರಶ್ನೆ ಅಯಾನಿಕ್ ಸಂಯುಕ್ತಗಳು ಎಂದರೇನು ಅಯಾನಿಕ್ ಸಂಯುಕ್ತಗಳು ಅಂದರೆ ಏನು ನೋಡ್ರಿ ಲೋಹದಿಂದ ಲೋಹಕ್ಕೆ ಎಲೆಕ್ಟ್ರಾನ್ಗಳನ್ನು ವರ್ಗಾವಣೆ ಯಾವುದರ ಮೂಲಕ ನಡೆಯುವ ಸಂಯುಕ್ತಗಳನ್ನು ಅಯಾನಿಕ್ ಸಂಯುಕ್ತಗಳ ಕರಿತು ಅಥವಾ ಎಲೆಕ್ಟ್ರೋನ್ ಅಂತ ಕರೆಯಲಾಗ್ತದೆ ಎರಡು ಅಂಕದ ಪ್ರಶ್ನೆಗಳು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಆಮ್ಲವನ್ನು ಕ್ರಿಯಾಶೀಲ ಲೋಹಕ್ಕೆ ಸೇರಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಕಬ್ಬಿನವು ಸಾರಯುಕ್ತ ಸಲ್ಪುರಿಕ್ ಆಮ್ಲ ಜೊತೆಗೆ ಪ್ರತಿ ಸರಿದೂಗಿಸಿದ ಸರಿದ ಲೋ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ನೋಡ್ರಿ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕ್ರಿಯಾಶೀಲ ಲೋಹಕ್ಕೆ ಸೇರಿಸಿದಾಗ ಬಿಡುಗಡೆ ಆಗಿರ್ತಕ್ಕಂಥ ಅನಿಲ ಯಾವುದಂದ್ರೆ ಇಲ್ಲ ಸಮೀಕರಣ ಸಲ್ಪುರಿಕ್ ಆಮ್ಲ ಜೊತೆಗೆ ಸ ಕಬ್ಬಿನ ವರ್ತಿಸಿದಾಗ ಕಬ್ಬಿಣ ಸಲ್ಫೇಟಾಗಿ ಎಲ್ಲ ಬಿಡುಗಡೆ ಆಗ್ತದೆ ನಾ ಸಪ್ಲಿಮೆಂಟ್ರಿ ಎಕ್ಸಾಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ ಜೊತೆಗೆ ರಾಸಾಯನಿಕವಾಗಿ ವರ್ತಿಸುವ ಸಮೀಕರಣವನ್ನು ಬರೆಯಿರಿ ನೋಡಿ ಅಲ್ಯೂಮಿನಿಯಂ ಆಕ್ಸೈಡ್ ಅಂದಾಗ ಎ ಎಲ್ ಟು ಓ ತ್ರೀ ಪ್ಲಸ್ ಸಿಕ್ಸ್ ಎಸ್ ಸಿ ಎಲ್ ಗೋಝ್ ಟು ಎಲ್ ಟು ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಎಚ್ ಟು ಆಗ್ತದೆ ಇನ್ನು ಅಲ್ಯೂಮಿನಿಯಮ್ ಆಕ್ಸೈಡ್ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಸೋಡಿಯಂ ಅಲ್ಯೂಮಿನೇಟ್ ಆಗ್ತದೆ ಎ ಎಲ್ ಟು ಓ ತ್ರೀ ಪ್ಲಸ್ ಎನಿ ಓ ಎಚ್ ಕೋಸಿ ಟು ಎನಿ ಎಲ್ ಓ ಟು ಪ್ಲಸ್ ನೀರು ಕುಡ್ತದೆ ಇನ್ನು ಅಯಾನಿಕ್ ಸಂಯುಕ್ತಗಳ ಯಾವುದಾದ್ರೂ ನಾಲ್ಕು ಗುಣಲಕ್ಷಣಗಳನ್ನು ತಿಳಿಸಿ ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಸಾಮಾನ್ಯವಾಗಿ ಬಿದಿರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿ ಹಾಕ್ತಾವು ಇನ್ನು ಇವು ಹೆಚ್ಚು ಕರಗು ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿದವು ಇನ್ನು ನೀರಿನಲ್ಲಿ ವಿಲೀನ ಆಗ್ತಾವು ಆದರೆ ಸಾವಯವ ದ್ರಾವಕಗಳಲ್ಲಿ ವಿಲೀನ ವಿಲೀನವಾಗಲ್ಲ ನಾ ದ್ರವಿಸಿದ ಸ್ಥಿತಿಯಲ್ಲಿ ಅಥವಾ ಜಲಿಯ ದ್ರಾವಣದಲ್ಲಿ ಸ್ಥಿತಿಯಲ್ಲಿದ್ದಾಗ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡ್ತಾವು ಇನ್ನು ಕ್ಯಾಲ್ಸಿಯಂ ಲೋಹವು ನೀರಿನೊಂದಿಗೆ ಪ್ರತಿವರ್ಸಿದಾಗ ಹೈಡ್ರೋಜನ್ನೆಲ್ಲ ಬಿಡುಗಡೆಯಾದರೂ ಹೊತ್ತಿಕೊಂಡು ಉರಿಯುವುದಿಲ್ಲ ಕಾರಣವೇನು ಇದಕ್ಕೆ ರಾಸಾಯನಿಕ ಸಮೀಕರಣ ಬರೆಯಿರಿ ಕ್ಯಾಲ್ಸಿಯಂ ಲೋಹವು ನೀರಿನೊಂದಿಗೆ ಕಡಿಮೆ ತೀವ್ರತೆಯಲ್ಲಿ ಪ್ರತಿವರ್ಸಿ ಕ್ಯಾಲ್ಸಿಯಂ ಹೈಡಾಕ್ಸೈಡ್ ಉಂಟಾಗೋದ್ರಿಂದ ಹೈಡ್ರೋಜನ್ನೆಲ್ಲ ಬಿಡುಗಡೆ ಆಗ್ತದೆ ಈ ಕ್ರಿಯೆಯಲ್ಲಿ ತೀವ್ರತೆ ಕಡಿಮೆ ಇರುವುದರಿಂದ ಹೈಡ್ರೋಜನ್ನೆಲ್ಲ ಹೊತ್ತಿಕೊಂಡು ಉರಿಯುವುದಿಲ್ಲ ಸಿ ಎ ಪ್ಲಸ್ ಟು ಎಚ್ ಟು ಗೋಸ್ಟು ಸಿ ಎ ಓ ಎಚ್ ಟೈಸ್ ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಇನ್ನು ತಣ್ಣೀರಿನೊಂದಿಗೆ ಶೀಘ್ರವಾಗಿ ವರ್ತಿಸುವ ಎರಡು ಲೋಹಗಳನ್ನು ಹೆಸರಿಸಿ ಈ ಲೋಹಗಳು ತಣ್ಣೀರನೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನು ಬರೆಯಿರಿ ಇದು ಮಾಡೆಲ್ ಕ್ವಶನ್ ಪರದಲ್ಲಿ ಇರ್ತಕ್ಕಂಥದ್ದು ನೋಡಿ ತಣ್ಣೀರಿನೊಂದಿಗೆ ಶೀಘ್ರವಾಗಿ ವರ್ತಿಸುವ ಎರಡು ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಗಳು ತಣ್ಣೀರಿನೊಂದಿಗೆ ಶೀಘ್ರವಾಗಿ ಪ್ರತಿ ಹೈಡ್ರಾಕ್ಸೈಡ್ ಉಂಟು ಮಾಡ್ತಾವೆ ಮತ್ತು ಹೈಡ್ರೋಜನ್ ನೀನ್ನು ಬಿಡುಗಡೆ ಮಾಡ್ತಾವು ಟು ಎನ್ ಎ ಪ್ಲಸ್ ಟು ಎಚ್ ಟೂ ಟು ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಅದರ ತೆಗೆ ಪೊಟ್ಯಾಷಿಯಂ ಜೊತೆಗೆ ನೀರು ಹೊತ್ತಿಸಿದಾಗ ಕೆ ಎ ಪ್ಲಸ್ ಎಚ್ ಗೋಜ್ ಟು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಕೆ ಓ ಎಚ್ ಪ್ಲಸ್ ಹೈಡ್ರೋಜನ್ ನೀರು ಸಿಗ್ತದೆ ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳ್ತಕ್ಕಂಥದ್ದು ಕೆಳಗಿನ ಸಂದರ್ಭಗಳಲ್ಲಿ ಲೋಹಗಳು ಯಾವ ಭೌತ ಗುಣಗಳನ್ನು ಉಪಯೋಗಿಸಲಾಗಿದೆ ಚಿನ್ನವನ್ನು ಆಭರಣ ತಯಾರಿಕೆಯಲ್ಲಿ ಉಪಯೋಗಿಸಲಾಗ್ತದೆ ಇದು ಯಾವ ಆಭರಣ ತಯಾರು ಮಾಡೋಕ್ಕೂ ಚಿನ್ನದ ಯಾವ ಗುಣವನ್ನು ಬಳಕೆ ಮಾಡಲಾಗಿದೆ ಅದಕ್ಕೆ ನೋಡಿ ಹೊಳಪಾದ ಮೇಲ್ಮೈದ ಚಿನ್ನಕ್ಕೆ ಅದ್ರ ಜೊತೆಗೆ ಲೋಹಿಯ ಕಾಂತಿ ಆದ ಮತ್ತು ಕುಟ್ಯತ್ತೆ ಗುಣವನ್ನು ಹೊಂದಿದೆ ಇನ್ನು ನಿಕ್ಕಲನ್ನು ಗಿಟಾರ ತಂತಿಯಲ್ಲಿ ಉಪಯೋಗಿಸಲಾಗ್ತದೆ ಕಾರಣ ಶಾಬ್ದನ ಗುಣ ಮತ್ತು ತನ್ನೆತ್ತೆ ಗುಣವನ್ನು ಅದು ಹೊಂದಿದೆ ನ ಲೋಹಗಳು ಮತ್ತು ಅಲೋಹಗಳ ನಡುವಿನ ರಾಸಾಯನಿಕ ಗುಣಲಕ್ಷಣಗಳ ವ್ಯತ್ಯಾಸಗಳನ್ನು ತಿಳಿಸಿ ಇನ್ನು ಲೋಹ ಮತ್ತು ಅಲೋಹುಗಳಿಗಿರ್ತಕ್ಕಂಥ ರಾಸಾಯನಿಕ ಗುಣಗಳ ವ್ಯತ್ಯಾಸ ಅಂದಾಗ ಲೋಹಗಳು ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ದನಯಾನಗಳಾಗ್ತಾವು ಅಲೋಹಗಳು ಸುಲಭವಾಗಿ ಎಲೆಕ್ಟ್ರಾನನ್ನು ಸ್ವೀಕರಿಸಿ ಋಣಯಾನಗಳಾಗ್ತಾವು ಇನ್ನು ಲೋಹಗಳು ಪ್ರತ್ಯಾಮ್ಲಿ ಆಕ್ಸೈಡ್ಗಳನ್ನು ಉಂಟು ಮಾಡ್ತಾವು ಅಲೋಹಗಳು ಆಮ್ಲಿ ಆಕ್ಸೈಡ್ಗಳನ್ನು ಉಂಟು ಮಾಡ್ತಾವು ನ ಲೋಹಗಳು ಕಡಿಮೆ ಸಾರತಿ ಆಮ್ಲದೊಂದಿಗೆ ಹೈಡ್ರೋಜನ್ ಇಲ್ಲವನ್ನು ಸ್ಥಾನಪಲಾಟಗೊಳಿಸಿದ್ರೆ ಅಲೋಹಗಳು ಕಡಿಮೆ ಸಾರಥಿ ಆಮ್ಲ ಜೊತೆಗೆ ಒತ್ತಿಸಿ ಹೈಡ್ರೋಜನ್ ಇಲ್ಲವನ್ನು ಸ್ಥಾನಪಲಾಟಗೊಳಿಸುವುದಿಲ್ಲ ನಾ ಲೋಹಗಳ ಯಾವುದಾದ್ರೂ ನಾಲ್ಕು ಭೌತ ಗುಣಗಳನ್ನು ಪಟ್ಟಿ ಮಾಡಿರಿ ಸಾಮಾನ್ಯವಾಗಿ ಲೋಹಗಳು ಕಠಿಣವಾಗಿರ್ತಾವೆ ಲೋಹಗಳು ಹೊಳಿತಾವು ಲೋಹಗಳು ಕುಟ್ಟತೆ ಮತ್ತು ತನ್ನತೆ ಗುಣವನ್ನು ಹೊಂದಿರ್ತಾವ ಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳು ನ ಲೋಹಗಳು ಅತಿ ಹೆಚ್ಚು ಕರ್ಗುಬೆಂದು ಮತ್ತು ಕುದಿಯುವೆಂದು ಹೊಂದಿರ್ತಾವೆ ಅಲೋಹಗಳ ನಾಲ್ಕು ಭೌತಿಕ ಗುಣಲಕ್ಷಣ ಬಂದಾಗ ಅಲೋಹಗಳು ಘನ ಅಥವಾ ಅನಿಲ ರೂಪದಲ್ಲಿ ಕಂಡುಬರ್ತವು ಬ್ರೋಮಿನ್ ಥರ ರೂಪದ ಒಂದು ಅಲೋಹ ಅಲೋಹಗಳು ಹರಿಳುವುದಿಲ್ಲ ಅಯೋಡಿಯನ್ನು ಹೊರತುಪಡಿಸಿ ಅಲೋಹಗಳು ಉಷ್ಣ ವಿದ್ಯುತ್ನ ದುರ್ಬಲ ವಾಹಕಗಳು ಉಷ್ಣದ ವಾ ವಿದ್ಯುತ್ನ ವಾಹಕಗಳು ದ್ರಾಫೈಟನ್ನು ಹೊರತುಪಡಿಸಿ ಅಲೋಹಗಳು ಕುಟ್ಯತೆ ಮತ್ತು ತನಿತ್ಯ ಗುಣವನ್ನು ಹೊಂದಿರೋದಿಲ್ಲ ಮತ್ತು ಇವು ಕಡಿಮೆ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿರ್ತಾವೆ ಇವುಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಷಿಕ ಪ್ರಶ್ನೆಗೆ ಕೇಳ್ತಕ್ಕಂಥದ್ದು ಅಯಾನಿಕ್ ಸಂಯುಕ್ತಗಳು ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ನ ವಾಹಕಗಳು ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ನ ವಾಹಕಗಳು ನೋಡಿ ಅಯಾನಿಕ್ ಸಂಯುಕ್ತಗಳು ಗಣಸ್ಥಿತಿಯಲ್ಲಿದ್ದಾಗ ಧನ ಮತ್ತು ಋಣ ನಡುವೆ ಪ್ರಬಲ ಆಕರ್ಷಣ ಬಲವಿದ್ದು ಅದು ಕಠಿಣವಾಗಿರ್ತದೆ ಇದರಿಂದ ಅಯಾನಗಳು ಚಲನಿಸಿ ಸಾಧ್ಯವಿಲ್ಲ ದೈವೀಸ ಸ್ಥಿತಿಯಲ್ಲಿ ವಿದ್ಯುತ್ ಪೂರಿತ ವಿದ್ಯುತ್ ಆಯಾನಗಳ ನಡುವೆ ವಿದ್ಯುತ್ ಆಕರ್ಷಣೆ ಬಲ ಉಷ್ಣತೆಗೆ ಒಡೆಯುತ್ತದೆ ಹಾಗಾಗಿ ಅಯಾನವು ಸ್ವತಂತ್ರವಾಗಿ ವ್ಯತ್ಯಾಸ ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡ್ತಾವು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳನ್ನು ಸಿಮಿ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ ಕಾರಣ ಏನಂದರೆ ಸೋಡಿಯಂ ಪೊಟ್ಯಾಷಿಯಂ ಲೋಹಗಳು ಗಾಳಿ ಮತ್ತು ನೀರಿನ ಜೊತೆಗೆ ಕ್ಷಿಪ್ರವಾಗಿ ವರ್ತಿಸ್ತಾವು ಆದರೆ ಸಾವಯವ ದ್ರಾಕುಗಳೊಂದಿಗೆ ವರ್ತಿಸುವುದಿಲ್ಲ ಸಿಮೆ ಎಣ್ಣೆ ಸಾವಯವ ದ್ರಾವಕವಾಗಿರುವುದರಿಂದ ಅದರೊಂದಿಗೆ ಒತ್ತಿಸಲಿಲ್ಲ ಆದ್ದರಿಂದ ಸಿಮೆ ಎಣ್ಣೆಯಲ್ಲಿ ಅದನ್ನು ಸಂಗ್ರಹಿಸಲಾಗ್ತದೆ ಅಲ್ಯೂಮಿನಿಯಂ ಕ್ರಿಯಾಶೀಲ ಲೋಹವಾಗಿದ್ದರೂ ಇದನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ ಯಾಕಂದರೆ ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆಗೆ ಒತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಪದರನ್ನು ಉಂಟು ಮಾಡುತ್ತದೆ ನಂತರ ಈ ಪದರು ಅಲ್ಯೂಮಿನಿಯಮನ್ನು ಹೆಚ್ಚಿನ ತಡೆ ತಡಿಸಿಡ್ತದೆ ಮತ್ತು ತಣ್ಣೀರು ಅಥವಾ ಬಿಸಿನೀರಿನೊಂದಿಗೆ ಒತಿಸಿಲ್ಲ ಇದು ಹೆಚ್ಚು ಹಗುರವಾಗಿದ್ದು ಉತ್ತಮ ಉಷ್ಣದ ವಾಹಕವಾಗಿರ್ತದೆ ನ ಮೂರು ಅಂಕದ ಪ್ರಶ್ನೋತ್ತರ ನೋಡೋಣ ಸತ್ತು ಕಬ್ಬಿನ ಮ್ಯಾಗ್ನೇಷಿಯಂ ಮತ್ತು ತಾಮ್ರದ ಚೂರುಗಳನ್ನು ಎ ಬಿ ಸಿ ಡಿ ಎಂಬ ನಾಲ್ಕು ಪ್ರಣಾಳಗಳಲ್ಲಿ ಕ್ರಮವಾಗಿ ತೆಗೆದುಕೊಳ್ಳಲಾಗಿದೆ ಈ ಪ್ರಣಾಳಿಗಳಿಗೆ ಒಂದೇ ಪ್ರಮಾಣದ ಪೆರಾಸಲ್ಫೈಡ್ ದ್ರಾವಣವನ್ನು ಸೇರಿಸಲಾಗಿದೆ ಯಾವ ಪ್ರಮಾಣಗಳಲ್ಲಿ ರಾಸಾಯನಿಕ ಕ್ರಿಯೆ ಏಕೆ ಇಲ್ಲಿ ನಡೆಯುವ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಎ ಮತ್ತು ಸಿ ಪ್ರಣಾಳಿಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ ಯಾಕಂದರೆ ಸತ್ತು ಮ್ಯಾಗ್ನೇಷಿಯಂ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅದಕ್ಕೆ ಅದಕ್ಕಾಗಿ ಸಲ್ಫೇಟ್ ದರ ಸತ್ವವನ್ನು ಹಾಕಿದಾಗ ಸತ್ವಿನ ಸಲ್ಫೇಟ್ ಹಾಕಿ ಮತ್ತು ಕಬ್ಬಿನ ಬಿಡುಗಡೆ ಆಗ್ತದೆ ಜಡ್ ಎನ್ ಪ್ಲಸ್ ಎ ಪಿ ಎಸ್ ಸೋಪೋರ್ಗೋಸ್ಟು ಜಡ್ಡಿನ ಸೋಪೋರ್ ಪ್ಲಸ್ ಎ ಪಿ ಅದೇ ರೀತಿ ಪ್ಯಾರಾಸಲ್ಫೇಟ್ ಒಳಗ ಮ್ಯಾಗ್ನೇಷಿಯಂ ಹಾಕಿದಾಗ ಎಮ್ ಜಿ ಪ್ಲಸ್ ಎ ಪಿ ಎಸ್ ಸೋಪೋರ್ ಹಾಕಿದಾಗ ಮ್ಯಾಗ್ನೇಷಿಯಂ ಸಲ್ಫೇಟ್ ಮತ್ತು ಕಬ್ಬಿನ ಆಗ್ತದೆ ಎಮ್ ಜಿ ಎಸ್ ಸೋಪೋರ್ ಪ್ಲಸ್ ಎಪಿ ಆಗ್ತದೆ ಇನ್ನು ವಿದ್ಯಾರ್ಥಿಯು ಪ್ರಯೋಗಾಲಯದಲ್ಲಿ ಬಳಸುವ ಗಂಧಕದ ಪುಡಿಯನ್ನು ತೆಗೆದುಕೊಂಡು ಕಾಸಿದ್ದಾನೆ ಪ್ರಣಾಳವನ್ನು ತಲೆ ಕೆಳಗೆ ಮಾಡಿ ಬಿಡುಗಡೆ ಆದ ನೀರನ್ನು ಸಂಗ್ರಹಿಸ್ತಾನೆ ಸಂಘರ್ಷಿತ ವರ್ತಿಸಿ ಶುಷ್ಕ ಲಿಟ್ಮಸ್ ಕಾಗದ ಹಾಗೂ ಹಾಗೂ ತೇವಪುರಿತ ಕಾಗದ ಮೇಲೆ ಹೇಗಿರ್ತದೆ ಇಲ್ಲಿ ನಡೆಯುವ ಕ್ರಿಯೆ ಸರಿದು ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ನೋಡಿ ಶುಷ್ಕ ಲಿಟ್ಮಸ್ ಕಾಗದ ಮೇಲೆ ಯಾವ ಪರಿಣಾಮನೂ ಬೀರಲ್ಲ ತೇವಪುರಿತ ಲೆಟ್ಮಸ್ ಕಾಗದ ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗ್ತದೆ ಇಲ್ಲಿ ನಡೆಯುವ ಕ್ರಿಯೆ ಸರಿದ ರಾಸಾಯನಿಕ ಸಮೀಕರಣ ಅಂದಾಗ ಎಸ್ ಪ್ಲಸ್ ಒಟ್ಟು ಗೋಜು ಎಸ್ ಒಟ್ಟು ಆಗ್ತದೆ ಸೋಡಿಯಂ ಆಕ್ಸಿಜನ್ ಮೆಗ್ನೀಷಿಯಂ ಎಲೆಕ್ಟ್ರಾನ್ ವಿನ್ಯಾಸ ಬರೆಯಿರಿ ಇದು ನಾಲ್ಕು ಅಂಕದ ಪ್ರಶ್ನೆ ಉತ್ತರಗಳು ಇದರಲ್ಲಿ ಎರಡು ಇರ್ತಕ್ಕಂಥದ್ದು ಬರ ಇಲ್ಲಿ ಸೋಡಿಯಂ ಆಕ್ಸಿಜನ್ ಮೆಗ್ನೀಷಿಯಂ ಎಲೆಕ್ಟ್ರಾನ್ ಚುಕ್ಕಾಗ ಸೋಡಿಯಂನ ಅತ್ಯಂತ ಹೊರಗಿನ ಕವಚದಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇರೋದ್ರಿಂದ ಒಂದು ಎಲೆಕ್ಟ್ರಾನ್ನ ಗುಡ್ಸಲಾಗ್ತದೆ ಇನ್ನು ಆಕ್ಸಿಜನ್ನ ಅತ್ಯಂತ ಹೊರಗಿನ ಕವಚದಲ್ಲಿ ಆರು ಎಲೆಕ್ಟ್ರಾನ್ ಇರೋದರಿಂದ ಆರು ಎಲೆಕ್ಟ್ರಾನ್ಗಳನ್ನು ಇಲ್ಲಿ ಎಲೆಕ್ಟ್ರಾನ್ ಚುಕ್ಕಿರ್ತದೆ ಇನ್ನು ಮೆಗ್ನೀಷಿಯಂನ ಅತ್ಯಂತ ಹೊರಗಿನ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ ಇರೋದ್ರಿಂದ ಹೊರಭಾಗದಲ್ಲಿ ಎರಡು ಎಲೆಕ್ಟ್ರಾನ್ ಗುಡ್ಸಲಾಗ್ತದೆ ಇನ್ನು ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಸೋಡಿಯಂ ಆಕ್ಸೈಡ್ ಮತ್ತು ಮ್ಯಾಗ್ನೀಷಿಯಮ್ ಆಕ್ಸೈಡ್ ಉಂಟಾಗ ತೋರಿಸುವ ಚಿತ್ರನ ಬರೀರಿ ಸಂಖ್ಯೆಯಲ್ಲಿರ್ತಕ್ಕಂಥ ಯಾನುಗಳು ಯಾವತ್ತಕ್ಕಿದ್ದಾರೆ ನೋಡಿ ಸೋಡಿಯಂ ಆಕ್ಸೈಡ್ ಅಂದಾಗ ಈ ಸೋಡಿಯಂನ ಅತ್ಯಂತ ಹೊರಗಿನ ವೆಚ್ಚದಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರ್ತಾವೆ ಆಕ್ಸಿಜನ್ನ ಪ್ರಮಾಣ ಸಂಖ್ಯೆ ಆರರಿಂದ ಆ ಆರು ಎಲೆಕ್ಟ್ರಾನ್ ಒಂದೊಂದು ಎಲೆಕ್ಟ್ರಾನ್ ಹಂಚಿಕೆ ಮಾಡ್ಕೊಂಡು ಸೋಡಿಯಂ ಆಕ್ಸೈಡ್ ಹಾಕ್ತದೆ ಅದೇ ರೀತಿಯಾಗಿ ಮ್ಯಾಗ್ನೇಷಿಯಮ್ ಇದ್ರದ್ದು ಮ್ಯಾಗ್ನೇಷಿಯಮ್ ಅತ್ಯಂತ ಹೊರಗಿನಕ್ಕಿರತಕ್ಕಂಥ ಎಲೆಕ್ಟ್ರೋ ಎರಡು ಎಲೆಕ್ಟ್ರಾನ್ಗಳನ್ನು ಆಕ್ಸಿಜನ್ಗೆ ಕೊಟ್ಟು ಮ್ಯಾಗ್ನೇಷಿಯಮ್ ಆಕ್ಸೈಡ್ ಹಾಕಿ ಪರಿವರ್ತನೆ ಆಗ್ತದೆ ಈ ರೀತಿಯ ಚಿತ್ರ ಚಿತ್ರ ಬರ್ತದೆ ಇನ್ನು ಸೋಡಿಯಂ ಆಕ್ಸೈಡ್ನಲ್ಲಿ ಸೋಡಿಯಂ ಅಯಾನು ಮತ್ತು ಆಕ್ಸೈಡ್ ಅಯಾನುಗಳು ಮ್ಯಾಗ್ನೇಷಿಯಂ ಆಕ್ಸೈಡ್ನಲ್ಲಿ ಎಮ್ ಜಿ ಪ್ಲಸ್ ಟು ಅಯಾನು ಮತ್ತು ಆಕ್ಸೈಡ್ ಓ ಮೈನಸ್ ಟು ಅಯಾನುಗಳು ಇರ್ತಾವೆ ಇನ್ನು ಸೋಡಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಕ್ಕೆ ಎಲೆಕ್ಷಿನ್ ಚುಕಿಚಿತ್ರ ವಿನ್ಯಾಸವನ್ನು ಸಹಾಯದಿಂದ ತೋರಿಸಿ ಇದು ಭಾಳಷ್ಟು ಸಲ ಭಾಷಿಕ ಪರೀಕ್ಷೆ ಪತ್ರಿಕೆಯಲ್ಲಿ ಮತ್ತು ಪುರುಷದತಾ ಪರೀಕ್ಷೆಗಳಲ್ಲಿ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನು ಇಲ್ಲಿ ನೋಡಿರಿ ಸೋಡಿಯಂ ಬಂದಾಗ ಸೋಡಿಯಂನ ಅತ್ಯಂತ ಹೊರಗಿನ ಕವಚದಲ್ಲಿ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಆಗಿರೋದ್ರಿಂದ ಕೆ ಕವಚದಲ್ಲಿ ಎರಡು ಎಲ್ಲದಲ್ಲಿ ಎಂಟು ಎಮ್ ದಲ್ಲಿ ಒಂದು ಹೀಗೆ ಸೋಡಿಯಂ ಅತ್ಯಂತ ಹೊರಗಿನ ಕವಚ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನನ್ನು ಕೊಟ್ಟ ಅದು ಎನ್ ಎ ಪ್ಲಸ್ ಏನು ಆಗ್ತದೆ ಎರಡು ಎಂಟು ಆಗ್ತದೆ ಅದರೀತಿಯಾಗಿ ಕ್ಲೋರಿನ ಪರಮಾಣು ಸಂಖ್ಯೆ ಹನ್ನೊಂದು ಆಗಿರೋದು ಆಗಿರೋದರಿಂದ ಕೆ ಕವಚದಲ್ಲಿ ಎರಡು ಎಲ್ಲದಲ್ಲಿ ಎಂಟು ಯಾಮದಲ್ಲಿ ಏಳು ಆಗ್ತದೆ ಅತ್ಯಂತ ಹೊರಗಿನ ಕವಚದಲ್ಲಿ ಏಳು ಎಲೆಕ್ಟ್ರಾನ್ ಇರೋದ್ರಿಂದ ಅದು ಒಂದು ಎಲೆಕ್ಟ್ರಾನ್ ಪಡ್ಕೊಂಡು ಸಿ ಎಲ್ ಮೈನಸ್ ಎನ್ ಆಗ್ತದೆ ಹೀಗೆ ಸೋಡಿಯಂ ಕೊಟ್ಟಂಥ ಒಂದು ಎಲೆಕ್ಟ್ರಾನ ಕ್ಲೋರಿನ್ ಸ್ವೀಕಾರ ಮಾಡಿಕೊಂಡು ಸೋಡಿಯಂ ಕ್ಲೋರೈಡ್ ಆಗ್ತದೆ ಈ ರೀತಿ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಬರ್ತದೆ ಅದ ರೀತಿಯಾಗಿ ಮ್ಯಾಗ್ನೇಷಿಯಮ್ನ ಅತ್ಯಂತ ಹೊರಗಿನ ಕವಚದಲ್ಲಿ ಎರಡು ಇಲೆಕ್ ಅಂತ ಪ್ರಮಾಣ ಸಂಖ್ಯೆ ಹನ್ನೆರಡು ಇರೋದ್ರಿಂದ ಕೆ ಕವಚದಲ್ಲಿ ಎರಡು ಎಲ್ಲದಲ್ಲಿ ಎಂಟು ಎಮ್ದಲ್ಲಿ ಎರಡು ಇರ್ತದೆ ಅತ್ಯಂತ ಹೊರಗಿನ ಕವಚ ಎರಡು ಎಲೆಕ್ಟ್ರಾನ್ ಇರ್ತಾವೆ ಆ ಎರಡು ಎರಡು ಅದು ಕೊಟ್ಟು ಎಮ್ ಜಿ ಪ್ಲಸ್ ಟು ಏನಾಗ್ತದೆ ಇನ್ನು ಆ ಎರಡು ಎಲೆಕ್ಟ್ರಾನ್ಗಳನ್ನು ಕ್ಲೋರಿನ್ ಸ್ವೀಕಾರ ಮಾಡ್ಕೊತ ಯಾಕೆ ಒಂದು ಕ್ಲೋರಿನ್ ಪರಮಾಣು ಎರಡು ಎಂಟು ಏಳುರಿಂದ ಒಂದು ಎಲೆಕ್ಟ್ರಾನನ್ನು ಅದು ಪಡ್ಕೊಂಡು ಸಿ ಎಲ್ ಮೈನಸ್ ಸೈನ್ ಆಗ್ತದೆ ಎರಡು ಎಂಟು ಆಗ್ತದೆ ಹೀಗೆ ಮ್ಯಾಗ್ನೇಷಿಯಮ್ನ ಅತ್ಯಂತ ಹೊರಗಿನ ಕವಚಿರತಕ್ಕಂಥ ಎರಡು ಎಲೆಕ್ಟ್ರಾನ್ಗಳನ್ನು ಕ್ಲೋರಿನ್ನ ಎರಡು ಪರಮಾಣುಗಳು ಒಂದೊಂದು ಎಲೆಕ್ಟ್ರಾನನ್ನು ಪಡೆದುಕೊಂಡು ಮ್ಯಾಗ್ನೇಷಿಯಂ ಕ್ಲೋರೈಡ್ ಆಗಿ ಪರಿವರ್ತನೆ ಆಗ್ತದೆ ಈ ರೀತಿ ಎಲೆಕ್ಟ್ರಾನ್ ಚಿಕ್ಕ ಚಿತ್ರ ಬರ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಆನ್ಸರು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನಾನು ಚೆನ್ನಾಗಿ ಸೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಟು ನಾಂಡ್ ಆಲ್